ಹೊಸ ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್. ನಕಲಿ ಮತದಾರರ ಗುರುತಿನ ಚೀಟಿ ಹಾವಳಿ ನಿಯಂತ್ರಣಕ್ಕೆ ಸರ್ಕಾರ ಹಲವು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದೆ. ಅಂಥದ್ರಲ್ಲಿ ಇಲ್ಲೊಬ್ಬ ಅಧಿಕಾರಿ ಮತದಾನ ಗುರುತಿನ ಚೀಟಿಗಾಗಿ ಅರ್ಜಿ ಸಲ್ಲಿಸಿದ ಸುಮಾರು 2000 ಅರ್ಜಿಗಳನ್ನು ಯಾವುದೇ ಪರಿಶೀಲನೆ ಮಾಡದೆ ಅನುಮೋದನೆ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೊಡಚಿ ಪಟ್ಟಣದಲ್ಲಿ ಆನ್ಲೈನ್ ಮೂಲಕ ಮತದಾನ ಗುರುತಿನ ಚೀಟಿಗಾಗಿ 2000 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ನಿಯಮದಂತೆ ಎಫ್ಎಲ್ಗಳು ಸರ್ವೆ ಮಾಡಿ ತಹಸೀಲ್ದಾರ್ಗೆ ಮಾಹಿತಿ ಸಲ್ಲಿಸಿದ ಬಳಿಕ ಅನುಮೋದನೆ ನೀಡಬೇಕು. ಆದರೆ ಇಲ್ಲಿ ಯಾವುದೇ ನಿಯಮಗಳನ್ನು ಅನುಸರಿಸದೆ ತಹಸೀಲ್ದಾರ್ ಭಗವಾನ್ ನಿಯಮಗಳನ್ನು ಗಾಳಿಗೆ ತೂರಿ ಅನುಮೋದನೆ ನೀಡಿದ್ದಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಅಕ್ರಮ ಎಸಗಿರುವ ಸಂಶಯ ಎದ್ದು ಕಾಣುತ್ತಿದೆ ಎಂದು ಕುಡಚಿ ಪುರಸಭೆಯ ಅಧ್ಯಕ್ಷ ದತ್ತಾ ಸನ್ನಕ್ಕಿ ಹಾಗೂ ಸದಸ್ಯರು ಆರೋಪಿಸಿದ್ದಾರೆ. ಈಗಾಗಲೇ ಹೊರ ರಾಜ್ಯದಿಂದ ಬಂದ ಜನರು ಎರಡೆರಡು ಕಾರ್ಡ್ಗಳನ್ನು ಪಡೆಯುವ ಸುದ್ದಿಗಳು ಹರಡುತ್ತಿವೆ. ಇದೆಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡು ಈ ವಿಷಯದ ಕುರಿತು ಅಲ್ಲಿಯ ಎಸಿ ಅವರಿಗೆ ಮಾಹಿತಿ ನೀಡಿದ್ದು, ಇದರಲ್ಲಿ ನಿಯಮ ಮೀರಿ ಅನುಮೋದನೆ ಕೊಟ್ಟಿರುವ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ. ಅಂತಹ ಯಾವುದೇ ಅಕ್ರಮ ಕಂಡುಬಂದರೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತಿವೆ ಎನ್ನುತ್ತಿದ್ದಾರೆ. ಇತ್ತ ತಹಸೀಲ್ದಾರ್ ಭಗವಾನ್ ಕೈವಾಡ ಬೆಳಕಿಗೆ ಬರುತ್ತಿದ್ದಂತೆ ಬಿಎಲ್ಒಗಳಿಗೆ ಸಹಿ ಮಾಡಿರಿ ಎಂದು ಒತ್ತಡ ಹೇರುವುದರ ಜೊತೆಗೆ ಧಮಕಿ ಕೂಡ ಕೊಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇವರ ಒತ್ತಡಕ್ಕೆ ಮಣಿದು ಸಹಿ ಮಾಡಿದರೆ ಅವರು ಕೂಡ ಹೊಣೆಯಾಗುವುದು ಖಚಿತ. ಇದರಲ್ಲಿ ಯಾರೆಲ್ಲ ಅಕ್ರಮ ಎಸಗಿದ್ದಾರೆ ಎಲ್ಲವೂ ತನಿಖೆ ಆಗಬೇಕು. ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುರಸಭೆ ಅಧ್ಯಕ್ಷ ದತ್ತಾ ಸನ್ನಕ್ಕಿ ಅವರು ಆಗ್ರಹಿಸಿದ್ದಾರೆ. ಹೊಸ ಮತದಾರರ ಹೆಸರು ಸೇರ್ಪಟ್ಟೆ ಎಲ್ಲಿ ಗೋಲ್ಮಾಲ್? ಯಾಕಂದ್ರೆ ಬಿಎಲ್ಒಗಳು ಮಾಹಿತಿ ಇಲ್ಲದೇನೆ ಸೇರ್ಪಡೆ ಆಗಿವೆ ಲಿಸ್ಟ್. ಇದಕ್ಕೆ ಮೊನ್ನೆ ಸಭೆ ತಗೊಂಡು ನಮ್ಮ ಊರಿನ ಗ್ರಾಮಸ್ಥರು ಪಟ್ಟಣ ಹೆದರು ಎಲ್ಲರೂ ಒಂದು ಡೆಪ್ಯೂಟಿ ತಹಸೀಲ್ದಾರ್ ಆಫೀಸ್ನಲ್ಲಿ ಸಭೆ ತಗೊಂಡಾಗ ಅವರು ಬಿಎಲ್ಒಗಳನ್ನ ಸ್ವತಃ ಅವರೇ ಅಳಲನ್ನು ನಮ್ಗೆ ತೋರಿಸ್ಕೊಂಡಿದ್ದಾರೆ. ಹಿಂಗೆ ಆಗ್ತಾ ಇದೆ ಸರ್, ಮತ್ತು ನಮಗೆ ಗೊತ್ತಿಲ್ಲದೇ ಅಪ್ರೂವ್ ಆಗಿ ಬರ್ತಾ ಇದೆ. ಅವ್ರು ಮೇನ್ ನೇರ ಹೊಣೆ ತಹಸೀಲ್ದಾರ್ ಸಾಹೇಬ್ರಿಗೆ ಮಾಡಿದ್ದಾರೆ. ಇದು ನೇರ ಹೊಣೆ ತಹಸೀಲ್ದಾರ್ ಸಾಹೇಬ್ಗೆ ನಾವಾದರೂ ಮಾಡ್ತಾ ಇದ್ದೀವಿ. ಇದ್ರ ಮುಖಾಂತರ ನಾವು ಮನವಿನೂ ಕೊಟ್ಟಿದ್ವಿ. ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡುವುದು ಮಾನ್ಯ ತಹಸೀಲ್ದಾರ್ಗೂ ಇರ್ತದೆ. ಅವ್ರು ಪರಿಷ್ಕರಣೆ ಮಾಡದೇ ಇರದೆ ಅವರು ಹೆಂಗೆ ಓಕೆ ಅಂದಿದ್ದಾರೆ, ಹೆಸರು ಮತದಾರ ಪಟ್ಟಿಯಲ್ಲಿ ಹೆಸರು ಹೆಂಗೆ ಬರ್ತಾ ಇದೆ? ಇದಕ್ಕೆ ಸೂಕ್ತ ಕ್ರಮ ನಮ್ಮ ಮಾನ್ಯ ಡಿ ಸಿ ಸಾಹೇಬರಿಗೆ ಗಮನಕ್ಕೆ ತಂದು ಅದೇನಾಗಬೇಕಲ್ಲ ಸರಿಪಡಿಸಲಿಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಮುಖಾಂತರ ಕುಡಚಿಯಲ್ಲಿ 1680 ಸುಮಾರು ಈ ರೀತಿ ಒಂದೂವರೆ ಎರಡು ತಿಂಗಳಲ್ಲಿ ಸೇರ್ಪಡೆ ಆಗಿವೆ. ಆ ಮತದಾರರು ಇಲ್ಲಿ ಇಲ್ಲದೆ ಸಹಿತ ಬೇರೆದವರು ವಾರ್ಡ್ನಲ್ಲಿ ಇಲ್ಲದವರು ಅಂತಹ ನಮ್ಮ ವಾರ್ಡಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಸ್ಥಳೀಯವಾಗಿ ಚೌಕಾಸಿ ಇಲ್ಲದೆ ಬಿಎಲ್ಒಗಳ ಮಾಹಿತಿ ಇಲ್ಲದೆ ಸೇರ್ಪಡೆ ಆಗಿರುವುದು ಇದು ಬಹಳ ದುರದೃಷ್ಟಕ ಆಡಳಿತ. ಹಾಗಾಗಿ ನಾವು ಮಾನ್ಯ ಎಸ್ ಸಾಹೇಬರಿಗೂ ಮತ್ತು ಬಿಎಲ್ಒಗಳು ಸಹಿತ ಆ ಸಭೆಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಅಳಲನ್ನು ರೈಟಿಂಗ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೂ ಶಿಕ್ಷಣ ಮಂತ್ರಿ ಅವರಿಗೂ ಕೂಡ ಸಹಿತ ಅವರು ಒಂದು ಕಾಪಿಯನ್ನು ಕಲಿಸಿದ್ದಾರೆ. ಹೀಗಾಗಿ ಸೂಕ್ತ ಕ್ರಮ ಆಗಬೇಕಂತ ನಮ್ಮನ್ನ ಡಿ ಸಿ ಸಾಹೇಬ್ರನ್ನ ಮನವಿಸ್ತೇನೆ. ಮೀಟಿಂಗ್ ರಖಿ ಗಿ ಡಿಪ್ಟಿ ತಹಸೀಲ್ದಾರ್ ಆಫೀಸ್ ಮೇ ಹಮಾರೆ ಚೇರ್ಮನ್ ಟಿ ಎಮ್ ಸಿ ಕೆ ದತ್ತಾ ಸನಕ್ಕಿ ಅವರ ಬಹುತ್ ಸೇ ಮೆಂಬರ್ಸ್ ಥೆ ಜಿಸ್ಮೇ ಪೂರೇ ಬಿ ಎಲ್ ಓ ಅವರ ಆಂಗನವಾಡಿ ಕೋ ಬುಲಾಯಾ ಗಯಾ ಥಾ ಟೌನ್ ಕೆ ಜಿಸ್ಮೇ ಬಹುತ್ ಸಿ ಬಾತೋ ಕಿ ಚರ್ಚಾ ಭೀ ಜೈಸೆ ವೋಟಿಂಗ್ ಕೆ ಸ್ಪೆಷಲಿ ವೋಟಿಂಗ್ ಕೋ ಲೇಕರ್ ಜಿಸ್ಸೆ ಆಧಾರ್ ಕಾರ್ಡ್ ಕಾ ಲಿಂಕ್ ಕ್ಯಾ ಜಾ ರಹಾ ಹೈ ಸೊ ಹಮಾರೆ ಯಹಾಂ ಕುಡಚಿ ಮೇ ಕ್ಯಾ ಹೋ ರಹಾ ಹೈ ಕಿ ಬಹುತ್ ಸೇ ಲೋಗ್ ಇಧರ್ ಉಧರ್ ಹೈ ಜಿಸ್ಸೆ ಆಧಾರ್ ಲಿಂಕ್ ಹೋನೇ ಮೇ ಥೋಡಾ ಡಿಫಿಕಲ್ಟೀಸ್ ಹೋ ರಹೀ ಥಿ ಉಸ್ಕೆ ಬಾದ್ ಎಕ್ಸ್ಟ್ರಾ ಜೊ ವೋಟ್ಸ್ ಆಯ್ जिससे अप्रूवल की जो प्रोसेस है, जो सिस्टम है, वो पूरा समझ में हम लोग को नहीं आया उस टाइम. उसके बाद हम लोग थोड़ा ऑब्जेक्शन डाले कि इसका एग्जैक्टली कैसा प्रोसेस होता है, ऑब्जेक्शन ये अप्रूवल कैसा होता है. तो जहाँ पर बहुत से एक्स्ट्रा वोट्स हम लोग को दिखाई दे गए उसमें, जिससे हम लोग सामने डिप्टी तहसीलदार के सामने बात रखे कि ये बात ये वार्ड में ऐसे ऐसे एक्स्ट्रा वोट आ रहे हैं या इसे दुरुस्त किया जाए, या बहुत से लोग मरे हुए भी हैं उसमें, डेथ भी हैं जहाँ पर डिलीशन हो, या बहुत से एडिशनल हैं जहाँ पर ऐड हो. तो ये बहुत से बातों का चर्चा हुआ, जहाँ पर बहुत से बाहर के डिस्ट्रिक्ट के भी इसमें वोट एडिशनल हो गए हैं. तो हम लोग ये बात डिप्टी तहसीलदार पास भी रखे. उसके बाद डिप्टी तहसीलदार हम लोग को आश्वासन दिए कि वो तहसीलदार पास ये बात रखेंगे, उसके बाद का चर्चा करके
जो भी इसमें सिस्टम में जो रॉन्ग है उसे दुरुस्त करके अच्छे सही तरीके से वोटिंग लिस्ट बनाने की कोशिश करेंगे करके ये लोग हम लोग को आश्वासन दें। हम लोग उम्मीद करते हैं तहसीलदार साहब से, दूसरे इलेक्शन कमीशन से कि हमारी लिस्ट दुरुस्त होकर बने, जहाँ से जो जो लोग वोट डालना चाहते हैं उसे वोट डालने का मौका मिले और जो डुप्लीकेट हो रहे थे उसे कैंसिल किया जाए। ठीक है, ऑलरेडी और तहसीलदार परमिशन को डी एल ओ सर्वे मे मन मन होंगे सर्वे मे बट तहसीलदार हैं कोई थम हैं कोटर अप्रूवल हैं कोटर वो बी एल ओ बोल रहे थे कि आप खुद जहाँ जहाँ जाके वार्ड वाइज उन्हें वेरीफाई कर रहे हैं बोल के, थोड़े लोग दूसरे वार्ड में भी शिफ्ट हैं जो और उनको सिस्टम में उन्हें बोल रहे हैं कि अप्रूवल हम लोग नहीं दे रहे हैं, बाहर से अप्रूवल हो रहा है करके। तो वो बी एल ओ को पूरा डिटेल मालूम है, इससे हम लोग भी चर्चा कर रहे हैं, आगे जाकर हम लोग दूसरा उसके लिए प्रोसेस करेंगे, इसका जो भी कंप्लेंट है हम लोग करेंगे। बट बी एल ओ ऑलरेडी और रिजाइन कोटार इधर इनलीगल है सर आगे अंत रिजाइन कोटार। हाँ, वो ऑलरेडी हमारे डिप्टी तहसीलदार को रिज़ाइन भी दिए हैं कि ये हम लोग का उसमें गलती कुछ नहीं है करके। वो कहाँ से सिस्टम में रॉन्ग हो रहा है वो हम लोग भी वेरीफाई कर रहे हैं, जब वेरीफाई करेंगे तो जिसका दोष है उसको हम लोग उसके ऊपर एक्शन लेंगे। बस मुंदिन दिन ऐन मारते हैं हम लोग देखेंगे। हम लोग मीटिंग ले रहे हैं अभी अभी, बहुत से म्यूनसिपाल्टी के मेम्बर्स और मंडल के मेम्बर्स बहुत से अभी उस टाइम थोड़े एबसेंट थे, बहुत से सबको मिला के चर्चा करके ये लिस्ट दुरुस्त करने की हम लोग कोशिश करें। यार तब मारे और ये मारते हो अभी उसके ऊपर एक्शन जो भी कर रहे हैं उसके ऊपर।